ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ್ ಹೆಸರಿನಲ್ಲಿ ನೇಮಕಾತಿ ಆದೇಶ ಮಾಡಲಾಗಿದೆ ಆದರೆ ಇದೊಂದು ಯುವಕರ ದಿಕ್ಕು ತಪ್ಪಿಸುವ ಯೋಜನೆಯಾಗಿದೆ ಕೂಡಲೇ ಈ ಯೋಜನೆ ಕೈಬಿಡಬೇಕೆಂದು ನಾಗರಮುನ್ನೋಳಿ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಚಿಕ್ಕೋಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿದರು ರಕ್ಷಣಾ ಇಲಾಖೆಯಲ್ಲಿ ಅತ್ಯಂತ ವಿಶ್ವಾಸದರ್ಶಕ ಹಾಗೂ ಗೌಪ್ಯನೀಯ ಕಾರ್ಯನಿರ್ವಹಿಸಬೇಕಾಗುತ್ತದೆ ಈ ಯೋಜನೆಯಿಂದ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿದಂತೆ ಆಗುತ್ತದೆ ಇದರಿಂದ ಯುವಕರಿಗೂ ಹಾಗೂ ದೇಶಕ್ಕೂ ಪ್ರಯೋಜನವಿಲ್ಲ ಆದ್ದರಿಂದ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರಕ್ಕೆ ತಕ್ಷಣ ಅಗ್ನಿಪಥ್ ನೇಮಕಾತಿ ಯೋಜನೆ ರದ್ದು ಮಾಡುವಂತೆ ನಿರ್ದೇಶನ ನೀಡಬೇಕು ರಕ್ಷಣಾ ಇಲಾಖೆಯ ಮೂರು ವಿಭಾಗದಲ್ಲಿ ಮೊದಲಿನಂತೆ ನೇಮಕಾತಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸಬೇಕು ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದರು ಕೇಂದ್ರ ಸರ್ಕಾರದಲ್ಲಿ ಅತ್ಯಂತ ಮಹತ್ವವಾದಂತ ಸಂರಕ್ಷಣಾ ಇಲಾಖೆ ರಕ್ಷಣಾ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡತಕ್ಕಂತು ಇದು ದೊಡ್ಡ ದೇಶದ್ರೋಹ ಮಾಡಿದಂಗೆ ಯಾಕೆಂದ್ರೆ ಅಗ್ನಿಪಥ ಯೋಜನೆ ಹೆಸರಿನಲ್ಲಿ ಕೇಂದ್ರ ಸರ್ಕಾರವು ಮೂರು ವಿಂಗ್ಗಳಲ್ಲಿ ಏರ್ ಫೋರ್ಸ್ ನೇವಿ ಮತ್ತು ಆರ್ಮಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ನಾಲ್ಕು ವರ್ಷದವರೆಗೆ ಯುವಕರನ್ನ ಗಡಿ ಕಾಯಲಿಕ್ಕೆ ಹಸ್ತಾ ಇದ್ದಾರೆ ಇದು ಅತ್ಯಂತ ದುರದೃಷ್ಟಕರ ಯಾವುದೇ ತರದ ಅನುಭವ ಯಾವುದೇ ತರದ ತರಬೇತಿ ಯಾವುದೇ ತರದ ಅವರಿಗೆ ಸಿಗಬೇಕಾದಂತ ಟ್ರೈನಿಂಗ್ ಇಲ್ಲದನೆ ಕಡಾಖಂಡಿತವಾಗಿ ನೇಮಕಾತಿ ಮಾಡ್ಕೊಂಡು ನೀನು ಗಡಿ ಕಾಯಲಿಕ್ಕೆ ಹೋಗು ನೀನು ಅಲ್ಲಿ ಹೋಗು ನೀನು ಇಲ್ಲಿ ಹೋಗು ಅಂತ ಒಂದು ಹುಕುಂಶಾಹಿ ಪದ್ಧತಿಯ ವರ್ತನೆಯನ್ನು ಕೇಂದ್ರಾಡಳಿತ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಇದು ಅತ್ಯಂತ ಒಂದು ಯುವ ಜನಾಂಗದಲ್ಲಿ ಅತ್ಯಂತ ತೀವ್ರ ಅಸಂತೋಷವನ್ನು ಉಂಟು ಮಾಡತಕ್ಕಂಥ ಘಟನೆ ಯಾಕೆಂದರೆ ಈಗಾಗಲೇ ಭಾಳಷ್ಟು ಯುವಕರು ತಮ್ಮ ಮೆಡಿಕಲ್ ಎಕ್ಸಾಮನ್ನು ವೈದ್ಯಕೀಯ ಪರೀಕ್ಷೆಯನ್ನು ಮುಗಿಸಿ ಫಿಸಿಕಲ್ ಎಕ್ಸಾಮ್ ಮುಗಿಸಿ ಪೇಪರ್ ಬರೀತಕ್ಕಂಥ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡತಕ್ಕಂಥ ಯುವಕರು ಕೂಡ ಆ ಎಲ್ಲ ವ್ಯವಸ್ಥೆಯನ್ನು ರಕ್ಷಣಾ ಇಲಾಖೆಯಲ್ಲಿ ಮೊದಲು ನೇಮಕಾತಿ ಮಾಡತಕ್ಕಂಥ ಪ್ರಕ್ರಿಯೆ ಏನಿತ್ತು ಮೆಡಿಕಲ್ ಫಿಸಿಕಲ್ ರಿಟರ್ನ್ ಟೆಸ್ಟ್ ಏನಿತ್ತು ಅವೆಲ್ಲ ರದ್ದು ಮಾಡಿದ್ದಾರೆ ಅದನ್ನು ಆಶೆ ಇಟ್ಕೊಂಡು ಲಕ್ಷಾನುಗಟ್ಟಲೆ ಯುವಕರು ಕೂಡ ಪರೀಕ್ಷೆಯನ್ನು ಬರಲಿಕ್ಕೆ ತಯಾರಿ ಮಾಡ್ತಕ್ಕಂಥವರು ಈಗ ಅವರಿಗೆ ದೊಡ್ಡ ಶಾಕ್ ಕೊಟ್ಟಂಗಾಗಿದೆ ಅವ್ರ ಮುಂದೆ ದಿಕ್ಕು ಕಾಣದಂತಾಗಿದೆ ಅಂಥ ಪರಿಸ್ಥಿತಿಯಲ್ಲಿ ಯುವಕರನ್ನ ದಿಕ್ಕನ್ನು ಬದಲಾಯಿಸ್ತಕ್ಕಂಥದ್ದಲ್ಲ ಅವರ ಜೀವನವನ್ನು ಹಾಳು ಮಾಡ್ತಕ್ಕಂಥ ಯೋಜನೆ ಇದು ಅಗ್ನಿಪಥ್ ಈ ಅಗ್ನಿಪಥ್ ಯೋಜನೆಯಲ್ಲಿ ಗಡಿ ಕಾಯಲಿಕ್ಕೆ ಅವ್ರಿಗೆ ಭದ್ರತೆ ಇಲ್ಲ ಅವರಿಗೆ ರಿಟೈರ್ಮೆಂಟ್ ನಾಲ್ಕು ವರ್ಷ ಆದ ನಂತರ ಮತ್ತೆ ಅವರು ಎಲ್ಲಿ ನೌಕರಿಗೆ ಹೋಗಬೇಕಾದ್ರೆ ಶಾಶ್ವತಿ ಇಲ್ಲ ಇವರು ಕೊಡ್ತಕ್ಕಂಥ ಒಂದು ಮಾನಧನ ಗೌರವಧನ ಅತ್ಯಂತ ಅಲ್ಪ ಇಂದಿನ ದಿನಮಾನಗಳಿಗೆ ಒಂದು 10 ಲಕ್ಷ 20 ಲಕ್ಷ 15 ಲಕ್ಷ ಕೊಟ್ಟರೆ ಅದೇನು ದೊಡ್ಡ ಅಮೌಂಟ್ ಅಲ್ಲ ಅವನ ಜೀವನಕ್ಕೆ ಅದಕ್ಕೂ ಕೂಡ ಉಪಯೋಗ ಬಾರ್ದಂತ ಆದರೆ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರೂ ಕೂಡ ಕನಿಷ್ಠ ಒಂದು 15 ವರ್ಷ ಆಗಲಿ 20 ವರ್ಷ ಇರಲಿ ಅವನು ಸೇವೆ ಸಲ್ಲಿಸಬೇಕು ಸೇವೆ ಸಲ್ಲಿಸಿದ ನಂತರ ಅವನಿಗೆ ಸಿಗಬೇಕಾದಂಥ ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತುಗಳು ಸಿಗಬೇಕು ಅದಾದ ನಂತರ ಅವನಿಗೆ ಪೆನ್ಷನ್ ಕೂಡ ಸಿಗಬೇಕು ಎಕ್ಸ್ ಆರ್ಮಿ ಆದ ನಂತರ ಅವನು ಎಕ್ಸ್ ಆರ್ಮಿ ಅಂತ ಅವನನ್ನು ಟ್ರೀಟ್ ಮಾಡಬೇಕು ಇಂಥ ಯಾವ ಆಲೋಚನೆಗಳು ಕೇಂದ್ರ ಸರ್ಕಾರದ ಮುಂದಿಲ್ಲ ಅದಕ್ಕಾಗಿ ಈ ಯುವಕರು ಏನಾಗಿದ್ದಾರೆ ಹತಾಶಾಗಿದ್ದಾರೆ ಯುವಕರು ಹತಾಶಾಗಿ ಇದು ಒಂದು ದರಿದ್ರ ಯೋಜನೆ ಇರೋದರಿಂದ ಅದಕ್ಕೆ ಯಾವುದೇ ಪ್ಲ್ಯಾನಿಂಗ್ ಇಲ್ಲದ ಮಕ್ಕಳ ಭವಿಷ್ಯ ಈ ಕಡೆ 17.5 ವರ್ಷ ಆದ ನಂತರ ಅವನು ಕಾಲೇಜ್ ಕಲಿಬೇಕು ಕಾಲೇಜ್ಗೆ ಹೋಗ್ತಕ್ಕಂಥದ್ದಲ್ಲ ಮತ್ತೆ 4 ವರ್ಷ ಆದ ನಂತರ ಅಂದರೆ ಮತ್ತು ಅವನು 24-25 ವರ್ಷಕ್ಕೆ ರಿಟೈರ್ ಆಗ್ತಾನೆ ರಿಟೈರ್ ಆದ ನಂತರ ಅವನಿಗೆ ಮತ್ತೆ ಶಿಕ್ಷಣ ಪಡೀಲಿಕ್ಕೆ ಆಗಂಗಿಲ್ಲ ಅಂತ ಇಂಥ ಅತಂತ್ರ ವ್ಯವಸ್ಥೆಯಲ್ಲಿ ದೊಡ್ಡ ಸಾಗರದ ನಡುವೆ ನಾವಿಕ ನಿಲ್ಲದೆ ಹಡಗಿನಲ್ಲಿ ಕೂಡಿಸಿ ನೀನು ಮುಳುಗಿದ್ರೆ ಮುಳುಗ್ತಿ ಹೋದರೆ ಹೋಗ್ತಿ ಅಂತ ಈ ಪರಿಸ್ಥಿತಿಯಲ್ಲಿ ಅಗ್ನಿಪಥ ಇದೆ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ದೇಶದ ಯುವಕರಿಗೆ ನ್ಯಾಯ ಕೊಟ್ಟು ದಿಕ್ಕು ತೋರಿಸಿ ಸಂರಕ್ಷಣಾ ಇಲಾಖೆಯನ್ನು ಸದೃಢವಾಗಿ ವಿಶ್ವಾಸದರ್ಶಕವಾಗಿ ಕಾಪಾಡಬೇಕು ಎಂದು ಒತ್ತಾಯಿಸಿದರು
ಪೊಲೀಸರ ಕ್ರಮ ಸರಿಯಿಲ್ಲ ಅಗ್ನಿಪಥ ಯೋಜನೆ ವಿರೋಧಿಸಿ ಯುವಕರು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ ಆದರೆ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಈ ಕ್ರಮ ಸರಿಯಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಯುವಕರನ್ನು ತಡೆಯುವ ಕೆಲಸ ಮಾಡಬಾರದು ಯಾವುದೇ ಸರ್ಕಾರ ಇರಲಿ ಚಳುವಳಿ ಜೀವಂತ ಇರಬೇಕು ಎಂದು ರಾಯಬಾಗ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೋಹಿತೆ ಹೇಳಿದರು ಸ್ಲೋಗನ್ ಇರ್ತವರು ಏನರೇ ಒಂದು ಮಾಡೋದ ಯಾವುದರ ಒಂದು ಹೆಸರು ಇಡೋದ ಅಗ್ನಿಪಥ ಅಂದ್ರೆ ಏನು ಈಗಾಗಲೇ ಗುತ್ತಿಗೆ ಆಧಾರದ ಮೇಲೆ ನಮ್ಮ ದೇಶಕ್ಕಾಗತಕ್ಕಂತ ಸೈನಿಕರನ್ನ ಆಯ್ಕೆ ಮಾಡ್ತೀವಿ ಅಂತಂದ್ರೆ ಎಂತ ಮೂರ್ಖತನದ ಪ್ರಮಾಣವಧಿ ಅಂತ 3 ವರ್ಷಕ್ಕೆ 1 ಲಕ್ಷಕ್ಕಿಂತ ಮಿನಿಮಮ್ 1 ವರ್ಷಕ್ಕೆ 1 ಲಕ್ಷ ಮಂದಿನ 1 ವರ್ಷಕ್ಕೆ 1 ಲಕ್ಷ ಮಂದಿ ಸೈನಿಕರನ್ನ ಆಯ್ಕೆ ಮಾಡಬೇಕು ಸೆಲೆಕ್ಷನ್ ಮಾಡಬೇಕು ಅಂತ ಅದರಲ್ಲಿ 3 ವರ್ಷ ಆಯ್ತು ಇವರು ಸೈನಿಕರನ್ನ ಸೆಲೆಕ್ಷನ್ ಮಾಡಿಲ್ಲ ಈ ಸಾವಿರಾರು ಕೋಟಿ ಹಗರಣ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿ ಒಂದು ವಿಮಾನ ಖರೀದಿ 4 ಮಂದಿ ವಿಮಾನ ಖರೀದಿ ಮಾಡ್ತಾರು ಇಲ್ಲಿರತಕ್ಕಂತ ಭಾರತ ದೇಶದಲ್ಲಿ ಇರತಕ್ಕಂತ ಪ್ರಜೆಗಳಿಗೆ ಇವರಿಗೆ ದುಡ್ಡು ಕೊಡಕ ಪಗಾರ ಕೊಡಕ ದುಡ್ಡು ಇಲ್ಲ ಅಂತ ಹೇಳ್ತಾರೆ ಇದು ಎಂತ ಮೂರ್ಖತನ ಅಂತ ನಾವು ಬೇರೆ ದೇಶಗಳಿಗೆ ಯುದ್ಧ ಮಾಡಬೇಕಾದ್ರೆ 4 ವರ್ಷನ್ಯಾಗ ನೀವು ಸೈನಿಕರನ್ನ ಮತ್ತು ಹೆಂಗ್ ಹುಡುಗರನ್ನೆಲ್ಲ ಹೊರಗೆ ಕಳಿಸಿರತ್ತಂದ್ರೆ ನಾವು ದೇಶ ರಕ್ಷಣೆ ಹೆಂಗ್ ಮಾಡಕ ಸಾಧ್ಯ ಐತಿ ಇಂತವೆಲ್ಲ ಅರ್ಥ ಮಾಡ್ಕೋಬೇಕು ಇವರ ಇದನ್ನೊಬ್ಬರು ಯಾರಿಗೋ ಈ ಎನ್ಜಿಒ ಅಂತ ಕಂಪನಿಗೆ ಈ ಈ ಒಂದು ಒಂದು ಸ್ಕೀಮ್ ಕೊಟ್ಟು ಅವರು ಸಾವಿರಾರು ಕೋಟಿ ಗಟ್ಟಲೆ ಅವರಿಗೆ ಆಸ್ತಿ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ ಅದಕ್ಕೆ ನಮ್ದು ಇದು ಪ್ರಬಲವಾಗಿ ನಮಗೆ ವಿರೋಧ ಐತಿ ಮತ್ತೆ ಏಜೆಂಟ್ ಇದ್ದಾರೆ ಇದು ಇದು ಇತರ ವಿರುದ್ಧ ನಾವು ವಿರುದ್ಧ ಹೋರಾಟ ಮಾಡಕ ಈಗಾಗಲೇ ನಾವು ಈಗ ಸಾಂಕೇತಿಕವಾಗಿ ಮನವಿ ಕೂಡ ಹಾಕ್ತೇವೆ ನಾವು ಈ ಹೋರಾಟ ನಾವು ಹಿಂಗೆ ಕೈ ಬಿಡಂಗಿಲ್ಲ ನಮ್ಮ ಯುವಕರಿಗೆ ನೀವೆಲ್ಲರೂ ಕೂಡ ಅಣ್ಣಾ ಹಾಜರಿ ಸತ್ಯಾಗ್ರಹ ಕೂತಾಗ ಇಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳದವರು ಬಿಜೆಪಿಯಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಯವರ ಎಲ್ಲ ಯುವಕರನ್ನು ತೊಗೊಂಡಾಗ ಕಾಂಗ್ರೆಸ್ ವಿರುದ್ಧ ನೀವು ಸ್ಟ್ರೈಕ್ ಮಾಡಿರಿ ಆ ಟೈಮ್ದಾಗ ನೀವು ಕಾಂಗ್ರೆಸ್ ವಿರುದ್ಧ ಘೋಷಣೆಗೆ ಹೋಗಕ್ಕೆ ಹಚ್ತೀರಿ ಇವತ್ತು ಅದೇ ಯುವಕರನ್ನ ನೀವು ನೌಕರಿ ಕೊಡಕ್ಕೆ ನಿಮ್ಗೆ ಆಗಕ್ಕಿಲ್ಲ ಅಂದ್ರೆ ನೀವು ಅಲ್ಲಿ ಸರ್ಕಾರದಾಗಿರೋಕ್ಕೆ ನಾಲ್ಕರು ಅಂತ ನನಗೆ ಅನಿಸ್ತದೆ ನಾಲ್ಕರು ನೀವು ಯಾಕಂದ್ರೆ ಯಾವ ಯುವಕರನ್ನ ತೊಗೊಂಡು ನೀವು ಮುಂದಿಟ್ಕೊಂಡು ಇವತ್ತು ನೀವು ಸರ್ಕಾರ ಮಾಡಿದಿರಿ ಆ ಯುವಕರಿಗೆ ನಿಮ್ಗೆ ನೌಕರಿ ಕೊಡಕ್ಕೆ ಅಥವಾ ನಿಮ್ಗೆ ಜೀವನ ಕೊಡಕ್ಕೆ ನಿಮಗಲ್ಲಿ ತಾಕತ್ತಿಲ್ಲ ಅಂದ್ರೆ ನೀವಲ್ಲಿ ಸರ್ಕಾರದಾಗಿರಕ್ಕೆ ನಾಲ್ಕರು ಅಂತಕ್ಕಂತ ಮತ್ತೆ ನಾವು ಹೇಳ್ತೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ರಾಯಬಾಗ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಮಹಾವೀರ್ ಮೋಹಿತೆ ರಾಜು ಕೊಟಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿದಂತ ವಿದ್ಯಾರ್ಥಿಗಳು ನಾವು 2 ವರ್ಷ ಆಯ್ತು ಕೋಚಿಂಗ್ ಮಾಡಿ ಮೆಡಿಕಲ್ ಆಗೋ ಫಿಸಿಕಲ್ ಎಕ್ಸಾಮ್ಗಳನ್ನ ಪಾಸ್ ಮಾಡಿ 2 ವರ್ಷ ಕೋಚಿಂಗ್ದಾಗ ನಮ್ಮದು ನಾವೆಲ್ಲ ಬಡ ವಿದ್ಯಾರ್ಥಿಗಳು ಆರ್ಮಿಗೆ ಸೇರಿದ್ರಿ ಯಾಕಂದ್ರೆ ರೀ ಯಾರೋ ದೊಡ್ಡ ದೊಡ್ಡ ಮಂದಿ ಮಕ್ಕಳನ್ನೆಲ್ಲ ಆರ್ಮಿಗೆ ಸೇರ್ಸಕ್ಕೆ ಕಳ್ಸಂಗಿಲ್ಲ ನಾವು 2 ವರ್ಷ ಅಲ್ಲಿ ಕೋಚಿಂಗ್ದಾಗ ಹೋಗಿ ರೊಕ್ಕ ಖರ್ಚು ಮಾಡಿ ನಮ್ಮ ಅವ ಅಪ್ಪದೇರ್ನ ದುಡಿಯಕ್ಕೆ ಹಚ್ಚಿ ನಾವು ಕೆಲಸ ಮಾಡ್ತಿರ್ತೇವೆ ಆದ್ರೂ ಕೂಡ ಈಗ ನಮಗೆ ಎಕ್ಸಾಮ್ ರದ್ದು ಆಗಿರೋದು ಈ ಎಕ್ಸಾಮನ್ನು ರದ್ದು ಮಾಡಿಬಿಟ್ಟಿದ್ದಾರೆ ಎಕ್ಸಾಮ್ ರದ್ದು ಮಾಡಿದ್ರಿಂದ ನಮಗೆ ಒಂದು ಆಘಾತ ಉಂಟಾಗಿಬಿಟ್ಟಿತ್ತು ನಾವು ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ ಯಾವಾಗ ನಮ್ಮದು ಆರ್ಮಿ ಮೆಡಿಕಲ್ ಮತ್ತು ಫಿಸಿಕಲ್ ಪಾಸ್ ಆಯ್ತಲ್ಲ ಅಂದ್ರೆ ನಾವು ಆರ್ಮಿ ಎಕ್ಸಾಮ್ ಓದಕ್ಕೆ ತಯಾರಿ ಮಾಡ್ಕೋಕೆ ಕೋಚಿಂಗ್ ಹೋಗಿಬಿಟ್ಟು ಈ ಕಡೆ ಕಾಲೇಜ್ಗಳನ್ನೆಲ್ಲ ಡ್ರಾಪ್ಔಟ್ ಮಾಡಿಬಿಟ್ಟು ಯಾವಾಗ ಕಾಲೇಜ್ಗಳನ್ನ ಡ್ರಾಪ್ಔಟ್ ಮಾಡಿದ್ರೆ ಈಗ ನಮ್ಮ ಕಾಲೇಜ್ ಭೀ ಇಲ್ಲದಂಗಾಗೈತಿ ಮತ್ತು ಈ ಕಡೆ ಇವ್ರು ಎಕ್ಸಾಮ್ ಮಾಡಿಸ್ತಾರೆ ಅಂದ್ರೆ ಎಕ್ಸಾಮ್ ಇಲ್ಲದಂಗಾಗಿಬಿಟ್ಟಿತ್ತು ಮತ್ತು ಇನ್ನು ಈ ಅಗ್ನಿಪಥ ಯೋಜನೆ ತಂದಾರಲ್ಲ 4 ವರ್ಷ ಮಾಡಿದಾರೆ 4 ವರ್ಷ ಮಾಡಿದ ಮುಂದೆ ಏನು ಮಾಡೋದು ನಾವು ಎಲ್ಲರೂ ಹೇಳಿದ್ರು 4 ವರ್ಷ ಮೇಲೆ ನೀವು 10% ಕೊಡ್ತೀವಿ 20% ಕೊಡ್ತೀವಿ ತನ್ನದಾರ ಕರೆ ಇದು ಯಾರೂ ಕಾರ್ಯಗತ ರೂಪಕ್ಕೆ ಬರುವಂಥ ವಿಷಯ ಆಗೈತಿ ಅದಕ್ಕಾಗಿ ನಾವು ನಿಮ್ಮಲ್ಲಿ ಒಂದು ಕಡಕಡಿ ಮನವಿ ಮಾಡ್ತೀವಿ ಬೆಳಗಾವಿ ಮತ್ತು ಉಡುಪಿ ರ್ಯಾಲಿಗಳಲ್ಲಿ ಏನು ನಮ್ಮಲ್ಲಿ ರ್ಯಾಲಿಗಳು ನಡೆದವಲ್ಲ ಈ ವಿದ್ಯಾರ್ಥಿಗಳಿಗೆ ಮೊದಲ ನೀವು ಎಕ್ಸಾಮ್ಗಳನ್ನು ನಡೆಸುವಂಥ ವ್ಯವಸ್ಥೆ ಮಾಡಿರಿ ಎಕ್ಸಾಮ್ ನಡೆಸಿದ್ರಿಂದ ಈ ಏನು ಸುಮಾರು ಒಂದು 2-3 ಸಾವಿರ ವಿದ್ಯಾರ್ಥಿಗಳು ನಾವು ಮೆಡಿಕಲ್ ಮತ್ತು ಎಕ್ಸಾಮ್ ಪಾಸ್ ಆಗಿದ್ದೀವೋ ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ನೀವು ಸರ್ಕಾರ ವಿಚಾರ ಮಾಡಿಲ್ಲ ಸರ್ಕಾರ ವಿಚಾರ ಮಾಡಿರೋದ ತಮ್ಮ ಯೋಜನೆಯನ್ನು ರೂಪಕ್ಕೆ ಮಾಡೋದ ಒಮ್ಮೆ ಯೋಜನೆ ಘೋಷಣೆ ಮಾಡಿಬಿಟ್ರಂದ್ರೆ ಅದನ್ನ ಖರೀ ನಾವು ಈ ಕರ್ನಾಟಕದಾಗ ಸುದೇ ಬಿ ಆರ್ ಗತೆ ಮಾಡಬೇಕಾಗಿರ್ತೈತಿ ಒಂದು ಸಂದರ್ಭ ಅಂಥದ್ದು ಬರ್ದೈತಿ ಕರ್ನಾಟಕದ ಸುದೇ ಬಿ ಆರ್ ಗತೆ ಮಾಡಬೇಕಾಗಿರ್ತೈತಿ ಎಲ್ಲಿ ಸಿಕ್ಕಲ್ಲಿ ಅಲ್ಲಿ ಟ್ರೈನ್ಗಳು ಹೆಂಗೆ ಸುಟ್ಟಿದಾರಲ್ಲ ಅದನ್ನು ಸುಡುವಂಥ ವ್ಯವಸ್ಥೆ ನಮ್ಮಲ್ಲಿ ಬೇಡತ್ತಂದ್ರೆ ನಾವು ಇಲ್ಲಿ ಶಾಂತಿಯಿಂದ ಮನವಿ ಕೊಡಕ್ಕೆ ಬಂದಿದ್ದೇವೆ ಇದನ್ನು ಸರ್ಕಾರ ಎಚ್ಚೆತ್ತುಕೊಳ್ಳಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡೋಕೆ ಪ್ರಾರಂಭ ಮಾಡ್ತೇವೆ ಎಕ್ಸಾಮ್ ನಡೆಸ್ಲಿಕ್ಕಂದ್ರೆ ನಮ್ಮದು ನೀವು ಮೊದಲೇ ಹೇಳಬೇಕಿತ್ತಲ್ಲ ಇದನ್ನು ಯೋಜನೆ ತರಾರ್ದೇವು ಹಂಗೆ ಮಾಡಾರ್ದೇವು ಅಂತ ಹೇಳಿರಿ ನಾವು ಇದನ್ನು ಅದ್ರನ್ನ ಎಕ್ಸಾಮ್ ತಯಾರು ಮಾಡ್ತಿದ್ವು ಈಗ ಹಂಗಾಗಿ ವಿದ್ಯಾರ್ಥಿಗಳಿಗೆಲ್ಲ ಒಂದು ಮನೋಬಲನ ಕೊಂದು ಹೋಗೈತಿ ಕುಂದು ಹೋಗೈತಿ ಆದ್ದರಿಂದ ಬೇಗನೆ ಈ ಒಂದು ಸರ್ಕಾರಕ್ಕೆ ಮನವಿ